ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ. ನಾನಿಲ್ಲಿ 0.75 mm ಕ್ರೋಶೆ ತೊಗೊಂಡಿದ್ದೀನಿ, ಹಾಗೆ 6 ಎಳೆ ದಾರ ತೊಗೊಂಡಿದ್ದೀನಿ. ದಾರನ ಫಸ್ಟು ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ ಇಲ್ಲಿ ನಾನು ಚೈನ್ಸ್ ಹಾಕ್ತಾ ಇದ್ದೀನಿ. 4 ಅಥವಾ 5 ಚೈನ್ಸ್ ಹಾಕೋಬೋದು ನೀವು. ನೋಡಿ, ಇಲ್ಲಿ ನಾನು 5 ಚೈನ್ ಹಾಕೋತಾ ಇದ್ದೀನಿ. 5 ಚೈನ್ ಆದಮೇಲೆ ಅದು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಕರೆಕ್ಟಾಗಿ ನೋಡ್ಕೊಂಡು ಲಾಕ್ ಮಾಡಿ. ಇಲ್ಲ ಅಂತಂದರೆ ಬಟ್ಟೆಯೆಲ್ಲ ಸುಕ್ಕು ಸುಕ್ಕಾಗಿ ಡಿಸೈನ್ ಚೆನ್ನಾಗಿ ಬರಲ್ಲ. ಇದಾದಮೇಲೆ ನಾನೀಗ ಮತ್ತೆ 5 ಚೈನ್ ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಚೈನ್ ಹಾಕಿ ಮತ್ತೆ ಅದನ್ನು ಅಷ್ಟೇ ಡಿಸ್ಟೆನ್ಸಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ನೀವು ಬೇಕಿದ್ರೆ 4 ಚೈನು ಹಾಕೋಬೋದು, ಇಲ್ಲಾಂದರೆ 5 ಚೈನು ಹಾಕೋಬೋದು. ಈ ಥರ ಚೈನ್ ಆದಮೇಲೆ ನಾನೊಂದು ಸ್ಕ್ವೇರ್ ಬೀಡ್ ಮಿಡ್ಲಲ್ಲಿ ಕ್ರಿಸ್ಟಲ್ ಬೀಡ್ ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಇದು ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು ಹಾಕೋಕ್ಕೆ, ಬಟ್ ಪ್ರಾಕ್ಟೀಸ್ ಮಾಡಿದರೆ ಈಸಿಯಾಗಿ ಹಾಕ್ಬೋದು. ಈಗ ನಾನು ಫಸ್ಟ್ ಬೀಡನ್ನ ಲಾಕ್ ಮಾಡಿಕೊಂಡೆ. ಲಾಕ್ ಮಾಡ್ಕೊಳ್ಳೋದಾದರೆ ಬೀಡನ್ನ ಮತ್ತು ಬಟ್ಟೆಗೆ ಲಾಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಈಗ ನಾನು ನೆಕ್ಸ್ಟ್ ಮತ್ತೆ ಚೈನ್ಸ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಅದೇ ನಾನು ಹೇಳ್ದಂಗೆ 4 ಚೈನ್ಸ್ ಬೇಕಿದ್ರೂ ಹಾಕೋಬೋದು, ಬೇಕಂದರೆ 5 ಚೈನ್ಸ್ನೂ ಹಾಕೋಬೋದು. ನಾನಿಲ್ಲಿ 4 ಚೈನ್ಸ್ ಹಾಕ್ತಾ ಇದ್ದೀನಿ. ಫಸ್ಟ್ಗಷ್ಟೇ 5 ಚೈನ್ ಹಾಕಿದ್ದೆ, ಬಟ್ ನೀವೆಲ್ಲ ಕಡೆ ಸಿಮಿಲರಾಗಿ ಹಾಕಬೇಕಾಗತ್ತೆ. ಮತ್ತೆ ಈಗ 4 ಚೈನ್ ಮತ್ತೊಂದು ಸಲ ಹಾಕ್ತಾ ಇದ್ದೀನಿ. ನೋಡಿ, ಸ್ಟಾರ್ಟಿಂಗಲ್ಲಿ 2 ಸಲ ಹಾಕಬೇಕು, ನೆಕ್ಸ್ಟು 3 ಸಲ ಹಾಕಬೇಕಾಗತ್ತೆ, ಯಾಕಂದರೆ ಡಿಸೈನ್ ನೀಟಾಗಿ ಬರಲಿ ಅಂತ. ಈಗ ಇನ್ನೊಂದು ಸಲ ಹಾಕ್ತಾ ಇದ್ದೀನಿ. 3 ಸಲ ಆದಮೇಲೆ ನಾವು ಮತ್ತೆ ನೆಕ್ಸ್ಟ್ ಸ್ಕ್ವೇರ್ ಬೀಡ್ನ ಆ್ಯಡ್ ಮಾಡ್ಕೋಬೋದು. ಫಸ್ಟಿಗೆ ಮಾತ್ರ 2 ಸಲ ಚೈನ್ಸ್ ಗ್ಯಾಪ್ ಹಾಕಬೇಕು, ಈಗ ನೆಕ್ಸ್ಟ್ 3 ಸಲ ಹಾಕಬೇಕು. ಈಗ ನಾನು ಒಂದು ಸಲ ಇಷ್ಟೇ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ಗೆ ಮತ್ತೆ ಫಸ್ಟಿಂದ ದಾರನ ಲಾಕ್ ಮಾಡಿಕೊಂಡು ಮೊದಲಿಗೇನು ಚೈನ್ ಸ್ಟಾರ್ಟ್ ಮಾಡಿರ್ತೀವಲ್ವ, ಅಲ್ಲಿಗೇ ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ನಾನೀಗ ಮತ್ತೆ 4 ಚೈನ್ ಹಾಕೋತಾ ಇದ್ದೀನಿ. 4 ಅಥವಾ 5 ಚೈನು ಒಟ್ಟಿನಲ್ಲಿ ಲಾಕ್ ಮೇಲೆ ಲಾಕ್ ಬರೋ ಥರ ಎಷ್ಟು ಚೈನ್ಸ್ ಆಗುತ್ತೋ ಅಷ್ಟು ಚೈನ್ಸ್ನ ಹಾಕ್ಕೊಂಡು ಮೊದಲಿಗೆ ಚೈನ್ದು ಲಾಕ್ ಏನಿರುತ್ತಲ್ಲ ಅಲ್ಲಿಗೇ ಲಾಕ್ ಮಾಡ್ಕೊಳ್ಳಿ. ಈಗ ಮತ್ತೆ ನಾನಿಲ್ಲಿ ಒಂದು 2 ಸಲ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮೇಲೆ ಲಾಕ್ ಅಲ್ಲದೇ ಮತ್ತೆ 2 ಸಲ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಅಂತಲೂ ಹೇಳ್ಬೋದು, ಸಿಂಗಲ್ ಕ್ರೋಷಿ ಅಂತಲೂ ಹೇಳ್ಬೋದು. ಈಗ ನಾನು ನೆಕ್ಸ್ಟು ಸ್ಕ್ವೇರ್ ಬೀಡ್ ಮೇಲ್ಗಡೆ ಡಬಲ್ ಕ್ರೋಷೇಸ್ ಹಾಕ್ತಾ ಇದ್ದೀನಿ. ನೋಡಿ, ಇದು ಬೀಡ್ ಒಂದು ಸೈಡ್ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ನಾವು ಡಬಲ್ ಕ್ರೋಷೇಸ್ ಹಾಕ್ತಾ ಹೋಗ್ಬೋದು. ಅದು 5 ಆಗಿರ್ಬೋದು, 6 ಆಗಿರ್ಬೋದು, ಒಂದು ಸೈಡ್ ಕಂಪ್ಲೀಟ್ ಆಗಬೇಕು ಸ್ಕ್ವೇರ್ದು. ಅಷ್ಟರವರೆಗೂ ನೀವು ಡಬಲ್ ಕ್ರೋಷೇಸ್ ಹಾಕ್ತಾ ಹೋಗಬೇಕು. ನೋಡಿ, ಈ ಥರ ಸೇಮ್ ಈಸಿಯಾಗೇ ಇರುತ್ತೆ ಡಬಲ್ ಕ್ರೋಷೇಸ್ ಹಾಕೋದು, ನಿಮ್ಗೆ ಗೊತ್ತಲ್ವಾ. ಸೊ ಇದೇ ಥರ ಒಂದು ಸೈಡ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಂದಿನ್ನೂ ಆಗಿಲ್ಲ, ಈಗ ಹಾಕ್ತಾ ಇದ್ದೀನಿ. ಬಟ್ ಕಂಪ್ಲೀಟ್ ಆದಮೇಲೆ ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡ್ಕೋಬೋದು, ಬಟ್ ಅದು ಆಪ್ಷನಲ್ ಆಗಿರುತ್ತೆ. ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡ್ಬೋದು, ಬೇಡ ಅಂತಂದರೆ ಇದೇ ಥರ ಡಬಲ್ ಕ್ರೋಷೇಸ್ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ನೋಡಿ, ನಾನೀಗ ಒಂದು ಸಣ್ಣ ಬೀಡ್ ಹಾಕೋತಾ ಇದ್ದೀನಿ, ಅದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಬೀಡ್ ಹಾಕಿದ್ಮೇಲೆ ಮತ್ತೆ ಇನ್ನೊಂದು ಸೈಡ್ ಇರುತ್ತಲ್ಲ ಇದು ಸ್ಕ್ವೇರ್ದು, ಅಲ್ಲಿಗೇ ಮತ್ತೆ ಡಬಲ್ ಕ್ರೋಷೇಸ್ ಹಾಕ್ತಾ ಹೋಗಬೇಕು. ನೋಡಿ, ಇದೆ ಬೀಡ್ದು ಇನ್ನೊಂದು ಸೈಡೂ ಅಷ್ಟೇ ಡಬಲ್ ಕ್ರೋಷೇಸ್ ಹಾಕ್ತಾ ಹೋಗ್ತಾ ಇದ್ದೀನಿ. ನೋಡಿ, ತುಂಬ ಸಿಂಪಲ್ ಆಗಿದೆ, ಬಟ್ ನೀಟಾಗಿ ಕಾಣಿಸುತ್ತೆ ಸೀರೆಗೆ ಹಾಕಿದಾಗ. ನಿಮ್ಮ ಸೀರೆ ಯಾವ ಕಲರ್ ಕಾಂಬಿನೇಷನ್ ಇರುತ್ತೋ ಅದೆಲ್ಲ ಕಲರ್ ಕಾಂಬಿನೇಷನ್ ಯೂಸ್ ಮಾಡಿಕೊಂಡು ನೀವು ಹಾಕ್ಬೋದು. ನೋಡಿ, ಬರೀ ಇದರಲ್ಲಿ ಏನು ಡಿಸೈನ್ಸ್ ಇಲ್ಲ, ಬರೀ ಡಬಲ್ ಕ್ರೋಷೆ ಒಂದೇ ಗೊತ್ತಾದರೆ ಸಾಕು, ನಿಮಗೆ ಇದೇ ಡಿಸೈನೇ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ನೀವು. ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಇದು ಕಂಪ್ಲೀಟ್ ಆದಮೇಲೆ ಚೈನ್ಸ್ ಮೇಲೆ ಚೈನ್ಗಳು ಬರ್ತವೆ. ಮಾಮೂಲಿ ಇನ್ನೊಂದು ಸ್ಕ್ವೇರ್ ಬೀಡಿನೂ ಹತ್ತಿರಕ್ಕಿದೆ ಅಂದಾಗ ಒಂದು 2 ಮಾತ್ರ ಲಾಕ್ ಮಾಡಿಕೊಂಡು ಮತ್ತೆ ಸ್ಕ್ವೇರ್ ಬೀಡ್ ಮೇಲೆ ಡಬಲ್ ಕ್ರೋಷೇಸ್ ಹಾಕ್ತಾ ಹೋಗೋದು. ಇಷ್ಟೇ, ಈ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.